ನಮಸ್ಕಾರ, ಮುಖ್ಯಾಂಶಗಳು. ಹಲವು ರಾಜ್ಯಗಳ ವಿಧಾನಸಭೆ ಲೋಕಸಭೆ ಚುನಾವಣೆ ಸಿದ್ಧತೆ ಕುರಿತು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ, ನಿರ್ಮಲಾ ಸೀತಾರಾಮನ್. ಇದೇ 25ರಂದು ಜಾರಿಯಾಗುವ ಆಯುಷ್ಮಾನ್ ಭಾರತ್ ಯೋಜನೆಯ ಸಹಾಯವಾಣಿ ಕೇಂದ್ರ ಇಂದಿನಿಂದ ಆರಂಭ. ಬೆಂಗಳೂರಿನಲ್ಲಿ 2019ರ ವೈಮಾನಿಕ ಪ್ರದರ್ಶನ, ಕೇಂದ್ರದಿಂದ ಸ್ಥಳಾಂತರ ವಿವಾದಕ್ಕೆ ತೆರೆ. ಜಾಗತಿಕ ಕಾರಣಗಳಿಂದ ತೈಲ ಬೆಲೆ ಏರಿಕೆ, ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಾರ್ಟಿಯ 2 ದಿನಗಳ ರಾಷ್ಟೀಯ ಕಾರ್ಯಕಾರಿಣಿ ದೆಹಲಿಯಲ್ಲಿ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಪಕ್ಷದ ಅಧ್ಯಕ್ಷ ಅಮಿತ್ ಶಾ, ಹಿರಿಯ ಮುಖಂಡ ಎಲ್ಕೆ ಅಡ್ವಾಣಿ, ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಕಾರ್ಯಕಾರಿಣಿಯನ್ನು ಉದ್ಘಾಟಿಸಿದರು. ಕೇಂದ್ರ ಸಚಿವರು, ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕಾರಿಣಿ ಆರಂಭಕ್ಕೂ ಮುನ್ನ ಅಮಿತ್ ಶಾ ಪದಾಧಿಕಾರಿಗಳ ಸಭೆ ಉದ್ದೇಶಿಸಿ ಮಾತನಾಡಿದರು. ಮಹಾಗಠಬಂಧನ್ ಕಾ ಝೂಠ್ ಖೂ ಜನತಾ ಕೆ ಸಾಮನೆ ರಖನಾ ಚಾಹಿಯೇ, ಸ್ಪಷ್ಟ ಜಾನಾ ಚಾಹಿಯೇ ಯೇ ಮೆಸೇಜ್ ಕಿ ಮಹಾಗಠಬಂಧನ್ ಇತನಾ. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವೆ ಹಾಗೂ ಪಕ್ಷದ ಹಿರಿಯ ಮುಖಂಡರಾದ ನಿರ್ಮಲಾ ಸೀತಾರಾಮನ್, ಕಾರ್ಯಕಾರಿಣಿ ಉದ್ಘಾಟನಾ ಭಾಷಣದಲ್ಲಿ ಅಮಿತ್ ಶಾ ಅವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ದೇಶಕ್ಕೆ ಅವರ ಕೊಡುಗೆಯನ್ನು ಸ್ಮರಿಸಿದರು. ನೆರೆ ಸಂತ್ರಸ್ತ ಕೇರಳಕ್ಕೆ ಧಾವಿಸಿ ಪರಿಹಾರ ಕಾರ್ಯಗಳಿಗೆ ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭವನ್ನು ಜನರಿಗೆ ತಲುಪಿಸುವ ಕುರಿತು ಸಹ ಸಭೆಯಲ್ಲಿ ಚರ್ಚಿಸಲಾಯಿತು. ಅಲ್ಲದೆ ಮುಂದಿನ ಕೆಲ ರಾಜ್ಯಗಳ ವಿಧಾನಸಭೆ ಲೋಕಸಭೆ ಚುನಾವಣೆಗೆ ಸಿದ್ಧತೆ ಕುರಿತು ಚರ್ಚಿಸಲಾಯಿತು ಎಂದರು. ಸೀದಾ ವಿವರಣ ಕೆ ಸಾತ್ ಅಧ್ಯಕ್ಷಿ ನೆ ರೆಫರ್ ಕಿಯೇ ಭಾಷಣ ದಿಯೇ ಉಸ್ಮೇ ಪೆಹಲೆ ಶುರುವಾತ್ ಮೇ ಹಿ ಬೋಲಿ ಲಾಗತ್ ಸೆ ಡೇಡ್ ಗುಣಾ ಕಿಸಾನೋ ಕಾ ಜೊ ಸಾತ್ ಸಾಠ್ ಸಾಲ್ ಸೆ ಕಿಸಾನ್ ಕಾ ಮಾಂಗ್ ತಿ ಉಸ್ಕಾ ಫುಲ್ಫಿಲ್ ಕರ್ನೆ ವಾಲೆ ಸರ್ಕಾರ ಯೇ ಹೈ. ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಜೆಕ್ ಗಣರಾಜ್ಯದ ರಾಜಧಾನಿ ಪ್ರಾಗ್ನ ಚಾರ್ಲ್ಸ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು. ಕಲಿಕೆಯಲ್ಲಿ ವಿವಿಧ ವಿಷಯಗಳ ನಡುವಿನ ಸಹಕಾರದಿಂದ ಪುರಾತನ ಭಾರತೀಯ ಜ್ಞಾನವನ್ನು ಮರು ಅನ್ವೇಷಿಸಲು ಸಾಧ್ಯವಾಗಲಿದ್ದು, ಇದು ನಮ್ಮನ್ನು ಕಾಡುತ್ತಿರುವ ಸಮಕಾಲೀನ ಸಮಸ್ಯೆಗಳ ನಿವಾರಣೆಗೆ ಸಾಧ್ಯವಾಗಲಿದೆ. ದಕ್ಷಿಣ ಏಷ್ಯಾ, ಇತಿಹಾಸ ಮತ್ತು ಸಂಸ್ಕೃತಿ ಅಧ್ಯಯನಗಳು ಭಾರತ ಮತ್ತು ಜೆಕ್ ಗಣರಾಜ್ಯವನ್ನು ಒಂದುಗೂಡಿಸಿವೆ. ಅಲ್ಲದೆ ಇವು ಆಧುನಿಕ ಭಾರತ ನಿರ್ಮಾಣದ ಮೇಲೆ ಪರಿಣಾಮ ಬೀರಿವೆ ಎಂದರು. ಆರೋಗ್ಯ ಮತ್ತು ಕ್ಷೇಮಕ್ಕೆ ಯೋಗ ಸಹಕಾರಿ ಎಂಬುದು ದೃಢಪಟ್ಟಿದ್ದು, ಜೆಕ್ ಗಣರಾಜ್ಯದಲ್ಲೂ ಯೋಗ ಮತ್ತು ಆಯುರ್ವೇದದ ಬಗ್ಗೆ ವಿಶೇಷ ಆಸಕ್ತಿ ವ್ಯಕ್ತವಾಗುತ್ತಿದೆ ಎಂದರು. And triggered a cultural awakening. It enabled India to imbibe and assimilate modernity without letting go of its cultural roots. Indology has a very old tradition in Prague, starting with the establishment of a chair in Sanskrit at this university in 1850. Professor Lesny ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ ಯೋಜನೆ ಈ ತಿಂಗಳ 25ರಂದು ಆರಂಭವಾಗಲಿದೆ. ಸಾಮಾನ್ಯ ಜನರಿಗೆ ಉತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ. ಯೋಜನೆಗೆ ಸಂಬಂಧಿಸಿದ ಮಾಹಿತಿ ನೀಡುವ ಸಹಾಯವಾಣಿ ಕೇಂದ್ರ ಬೆಂಗಳೂರಿನಲ್ಲಿ ಇಂದಿನಿಂದ ಕಾರ್ಯಾರಂಭ ಮಾಡಿದೆ. ಈ ಕುರಿತು ಒಂದು ವರದಿ. ಆಯುಷ್ಮಾನ್ ಭಾರತ ಯೋಜನೆ ಕುರಿತು ಮಾಹಿತಿ ನೀಡುವ ರಾಷ್ಟ್ರಮಟ್ಟದ 2 ಕರೆ ಕೇಂದ್ರಗಳು ಬೆಂಗಳೂರು ಹಾಗೂ ಹೈದರಾಬಾದ್ನಲ್ಲಿ ಇಂದಿನಿಂದ ಕಾರ್ಯನಿರ್ವಹಿಸುತ್ತಿವೆ. ಸಹಾಯವಾಣಿ ಕೇಂದ್ರಕ್ಕೆ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಇಂದು ಭೂಷಣ್ ಔಪಚಾರಿಕ ಚಾಲನೆ ನೀಡಿದರು. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಸಹಾಯವಾಣಿ ಕೇಂದ್ರಗಳು ಲಭ್ಯವಾಗುತ್ತಿವೆ.
ಮುಂಬರುವ ದಿನಗಳಲ್ಲಿ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಮಾಹಿತಿ ನೀಡಲಾಗುವುದು ಎಂದರು. Sir, please tell us something about this Ayushman Bharat and how this call center is also functioning and catered to the people of the country. Call center is very important, critical part of our scheme because this is the center by which we are going to provide information to beneficiaries. Anyone can call here and find out. Right now at the national level, we are catering to only Hindi and English, but state call centers will be in local languages. ಆಯುಷ್ಮಾನ್ ಭಾರತ ಯೋಜನೆ ಸೆಪ್ಟೆಂಬರ್ 25ರ ವೇಳೆಗೆ ಕಾರ್ಯಾರಂಭ ಮಾಡಲಿದ್ದು ಎಲ್ಲ ರಾಜ್ಯಗಳಲ್ಲೂ ಸಹಾಯವಾಣಿ ಆರಂಭಿಸಲಾಗುವುದು. ಜೊತೆಗೆ ರಾಜ್ಯ ಸರ್ಕಾರಗಳ ಆರೋಗ್ಯ ಯೋಜನೆಗಳೊಂದಿಗೆ ಸಮನ್ವಯ ಹಾಗೂ ಹೊಂದಾಣಿಕೆ ಮಾಡಿಕೊಳ್ಳುವ ಉದ್ದೇಶ ಹೊಂದಲಾಗಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನರ ಅನುಕೂಲಕ್ಕಾಗಿ ಆರಂಭಿಸಿರುವ ಕೇಂದ್ರ ಸರ್ಕಾರದ ಯೋಜನೆ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ಡಾಕ್ಟರ್ ಭೂಷಣ್ ತಿಳಿಸಿದರು. Actually, now we are advancing the launch. So this scheme is going to be launched nationwide on 23rd of September. This is a scheme which will cover hospitalization cost for people who are eligible up to 5 lakhs every year. And this is for hospitalization, and there is no cap on number of family members, or there is no bar on pre-existing conditions. So this is a scheme which will cover 40% people in the country, more than 50 crore people. So it's a huge, very ambitious scheme. ಮೆಡಿ ಅಸಿಸ್ಟ್ ಸಂಸ್ಥೆಯ ಸಹಯೋಗದೊಂದಿಗೆ ಆರಂಭಿಸಲಾಗಿರುವ ಕರೆ ಕೇಂದ್ರದ ಮೇಲ್ವಿಚಾರಕ ರವಿ ಸಾರ್ವಜನಿಕರಿಂದ ಯೋಜನೆಯ ಮಾಹಿತಿ ಕುರಿತಂತೆ ಎಲ್ಲ ರೀತಿಯ ಕರೆಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತಿದೆ. ಹೆಚ್ಚಾಗಿ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಕರೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. Who are the people who actually want to get the information from the call center? Those are 24/7 call center that we have set up right now. It will be all sorts of people who will be calling in to find out whether they are eligible for the coverage. But predominantly this coverage is for the poorest of poor sections of the people of the society whom they are planning to cover under the scheme. ಕರೆ ಕೇಂದ್ರದ ಇನ್ನೋರ್ವ ಸಿಬ್ಬಂದಿ ಚಂದನ, ಕರೆ ಮಾಡುವ ಹೆಚ್ಚಿನ ಜನರು ತಾವು ಆಯುಷ್ಮಾನ್ ಭಾರತ ಯೋಜನೆಗೆ ಅರ್ಹರೆಂಬುದನ್ನು ತಿಳಿಯಲು ಇಚ್ಛಿಸುತ್ತಾರೆ. ಮಹಿಳೆಯರು ಹೆರಿಗೆ ಸಂಬಂಧಿತ ಆರೋಗ್ಯ ವಿವರಗಳನ್ನು ಪಡೆದುಕೊಳ್ಳುತ್ತಾರೆ. ಹಿರಿಯ ನಾಗರಿಕರು ಕರೆ ಮಾಡಿ ವಯೋಸಹಜ ಆರೋಗ್ಯ ಸಮಸ್ಯೆಗಳು ಹಾಗೂ ಕಣ್ಣಿನ ಪೊರೆ ಚಿಕಿತ್ಸೆ ಮುಂತಾದವುಗಳ ಬಗ್ಗೆ ಮಾಹಿತಿ ಕೇಳುತ್ತಾರೆ ಎಂದು ವಿವರಿಸಿದರು. ಯಾವ ವಯೋಮಂತರ, ಯಾವ ಏಜ್ ಗ್ರೂಪ್ ಹೆಚ್ಚು ಕಾಲ್ ಮಾಡ್ತಾರೆ? ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಕೂಡ ಕಾಲ್ ಮಾಡ್ತಿದ್ದಾರೆ. ಎಲಿಜಿಬಲ್ ಏನು, ಏನೇನು ಕವರ್ ಆಗ್ಬೋದು, ಡಿಸೀಸಸ್ ಏನೇನು ಕವರ್ ಆಗ್ಬೋದು, ಎಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೇಕು, ಯಾವ್ಯಾವ ಹಾಸ್ಪಿಟಲ್ ಲಿಸ್ಟಲ್ಲಿ ಇದೆ ಅಂತ ಕಾಲ್ಸ್ ಬರ್ತಿದೆ ಆಸ್ ಆಫ್ ನೌ. ಸೊ ಎಲ್ಲ ಕ್ವೈರೀಸ್ಗೂ ಆನ್ಸರ್ ಆಗ್ತಿದೆ, ಕಸ್ಟಮರ್ ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಹೋಪ್ಫುಲಿ ವಿ ಆಸ್ ಆಫ್ ನಾವು ಫೀಡ್ಬ್ಯಾಕ್ ಬಂದಿರೋ ಪ್ರಕಾರ ಸ್ಯಾಟಿಸ್ಫೈ ಆಗಿದ್ದಾರೆ. ಹೆಚ್ಚು ಕೇಳೋದಂದ್ರೆ ಆಸ್ ಆಫ್ ಮೆಟರ್ನಿಟಿ ಪ್ರೆಗ್ನೆಂಟ್ ರಿಲೇಟೆಡ್ ಏನಾದ್ರು ಕವರ್ ಆಗುತ್ತಾ, ಕ್ಯಾಟ್ರಾಕ್ ರಿಲೇಟೆಡ್ ಆ ತರ ಆಸ್ ಆಫ್ ನೌ. ಬಟ್ ನಮ್ಗೆ ಜಾಸ್ತಿ ಬರ್ತಾರೋ ಕಾಲ್ಸು ನಾನು ಕವರ್ ಇದೀನ ಕವರ್ ಇಲ್ಲ ಅನ್ನೋದು ಜಾಸ್ತಿ ಬರ್ತದೆ. ಆಯುಷ್ಮಾನ್ ಕುರಿತು ದಿನದ 24 ಗಂಟೆ ಕಾರ್ಯನಿರ್ವಹಿಸುವ 1455555 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಯುಷ್ಮಾನ್ ಭಾರತದ ಕರೆ ಕೇಂದ್ರ ದಿನದ 24 ಗಂಟೆ ವಾರದ 7 ದಿನ ಕಾರ್ಯನಿರ್ವಹಿಸ್ತಾ ಇದೆ. ಆಯುಷ್ಮಾನ್ ಭಾರತದ ಫಲಾನುಭವಿಗಳು ಯಾರಿದ್ದಾರೆ, ಯಾರಿಗೆ ಅದು ಅನ್ವಯ ಆಗುತ್ತೆ, ಯಾವ ಆಧಾರದ ಮೇಲೆ ಅವರು ಸಹಾಯವನ್ನು ಇಲ್ಲಿಂದ ಪಡೆಯಬಹುದು ಅನ್ನೋದನ್ನು ಈ ಕರೆ ಕೇಂದ್ರದಿಂದ ಅವರು ತಿಳ್ಕೊಳ್ಬಹುದಾಗಿದೆ. ಕರೆ ಕೇಂದ್ರ ದಿನದ 24 ಗಂಟೆಯು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಮೊದಲಿಗೆ ಪ್ರಾರಂಭದಲ್ಲಿ ಅವರು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ, ಕನ್ನಡವೂ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲಿ ಜನರಿಗೆ ಮಾಹಿತಿಯನ್ನು ಆಯುಷ್ಮಾನ್ ಭಾರತ ಅಥವಾ ಪ್ರಧಾನಮಂತ್ರಿ ಜನ ಆರೋಗ್ಯದ ಬಗ್ಗೆ ನೀಡಲಿದ್ದಾರೆ. ದೂರದರ್ಶನ ವಾರ್ತೆಗಳಿಗಾಗಿ ಬೆಂಗಳೂರಿನ ಕರೆ ಕೇಂದ್ರದಿಂದ ನಾನು ಎನ್ಡಿ ಪ್ರಸಾದ್. ಕೊಡಗು ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದ 16 ಮಂದಿ ಸಾವನ್ನಪ್ಪಿದ್ದು ಇಬ್ಬರು ಕಾಣೆಯಾಗಿದ್ದಾರೆ. ಮಳೆಯಿಂದ ಹಾನಿಗೊಳಗಾದ ಮನೆ ನಿರ್ಮಾಣಕ್ಕೆ ಸ್ಥಳ ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಮೈಸೂರಿನಲ್ಲಿಂದು ಹೇಳಿದ್ದಾರೆ. ಮನೆ ಕಳೆದುಕೊಂಡ ಮಂದಿಗೆ 6 ಲಕ್ಷ ರೂಪಾಯಿ ಜತೆಗೆ ಹೆಚ್ಚುವರಿಯಾಗಿ 1 ಲಕ್ಷ ನೀಡಲು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಇದಲ್ಲದೆ ಬೆಳೆ ಹಾನಿಗೂ ಪರಿಹಾರ ನೀಡಲಾಗುವುದು, ತಾತ್ಕಾಲಿಕ ಶೆಡ್ಗೆ ಬರಲು ಒಪ್ಪದ ಜನರಿಗೆ ಬಾಡಿಗೆ ಕೊಡಲು ಕೂಡ ನಿರ್ಧರಿಸಲಾಗಿದೆ ಎಂದರು. ಮುಖ್ಯಗಳಿಂದ ಸ್ಥಳ ವರ್ಗಾವಣೆ ಆಗಬೇಕಾಗಿದೆ, ಈಗಾಗಲೇ ಮನೆ ಮುಖ್ಯಮಂತ್ರಿಗಳ ಗಮನ ತಂದಿದ್ದೀವಿ. ಸರ್ಕಾರ ಮತ್ತು ಸಹಭಾಗಿತ್ವದಲ್ಲಿ
ಮನೆ ಕಳ್ಕೊಂಡಿರ್ತಕ್ಕಂಥವ್ರಿಗೆ 6 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು 1 ಲಕ್ಷ ರೂಪಾಯಿ ಮನೆ ಬಿದ್ದಿರೋದಕ್ಕೆ ಅದು ಅಡಿಷನಲ್ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದರ ಜೊತೆಗೆ ಬೆಳೆ ಹಾನಿ ಮಳೆಯಿಂದ ಬರೇ 2,000 ಕೋಟಿ ರೂಪಾಯಿಗೂ ಅಧಿಕ ನಷ್ಟವಾಗಿದೆ. ಹೆಚ್ಚಿನ ಪರಿಹಾರ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಹೇಳಿದರು. ಅವರವರ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಿವೇಶನವನ್ನು ಸಹ ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜೊತೆಗೆ ಯಾರು ಟೆಂಪ್ರವರಿ ಶೆಡ್ಡಿಗೆ ಬರಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಈಗಾಗಲೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಆಗ್ತಾ ಇದೆ, ಅವ್ರಿಗೆ ಬಾಡಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದೆ. ಅದೀಗ ಅಂದಾಜು 1,000 ಕೋಟಿ ಅಂತ ಹೇಳಿ ಮೇಲ್ನೋಟಕ್ಕೆ ಕಳಿಸಿದ್ದಾರೆ, ಬಟ್ ಇನ್ನು ಹೆಚ್ಚಾಗ. ಕಳೆದ ತಿಂಗಳು ಸುರಿದ ಭಾರೀ ಮಳೆಗೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಯಸಳೂರು ಮತ್ತು ಹೆತ್ತೂರು ಭಾಗಗಳಲ್ಲಿ ರಸ್ತೆ ಹೊಲ ಗದ್ದೆಗಳಿಗೆ ಭಾರೀ ಹಾನಿಯಾಗಿದೆ. ಕಳೆದೊಂದು ವಾರದಿಂದೀಚೆಗೆ ಈ ಭಾಗಗಳಲ್ಲಿ ನಾಟಿ ಮಾಡಿದ್ದ ಗದ್ದೆ ಮೇಲೆ ಮಣ್ಣು ಕುಸಿದು ಮರು ನಾಟಿ ಮಾಡುವಂತಾಗಿದೆ. ಇದರಿಂದಾಗಿ ರೈತರು ಮತ್ತಷ್ಟು ಸಂಕಷ್ಟಕ್ಕೆ. ಜುಲೈ ಲಾಸ್ಟಲ್ಲಿ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರೈತ ಸಿಎಂ ಧರ್ಮಪ್ಪ, ಮಳೆಯಿಂದ ರೈತರು ಬೆಳೆದ 1,00,000 ರೂಪಾಯಿ ಬೆಳೆ ಹಾನಿಯಾಗಿದೆ. ಮಳೆ ಬಂದ ಹಿನ್ನೆಲೆಯಲ್ಲಿ ಗದ್ದೆಗಳ ಪಕ್ಕದಲ್ಲಿ ಇರುವ ಬದುಕು ಸಿದ್ದಿದೆ. ಹೀಗಾಗಿ ಶೀಘ್ರವೇ ರೈತರಿಗೆ ಬೆಳೆ ಪರಿಹಾರ ನೀಡುವ ಜತೆಗೆ ತಡೆಗೋಡೆ ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ತುಂಬಾ ಉದ್ರು ಇರೋದ್ರಿಂದ ಅವೆಲ್ಲ ಜೆಸಿಪಿಲಿ ತೆಗೆದು ಕೆಲಸ ಮಾಡಬೇಕಾಗಿದೆ. ಸಾಧಾರಣ ಅಂದ್ರೆ ಈಗ ನಮ್ಮೂರಿಗೆ ಒಂದು 50-60 ಸಾವಿರದ ಮೇಲೆ ಇದು 1,00,000 ಮೇಲೆನೇ ಲಾಸ್ ಕಾಣ್ತದೆ ಭತ್ತದ ಬೆಳೆಯಲ್ಲಿ. ಕಳೆದ ಒಂದು ಜುಲೈ ಜಂಟಿ ಕೃಷಿ ನಿರ್ದೇಶಕ ಮಧುಸೂದನ್, ಕಳೆದ ತಿಂಗಳು ಸುರಿದ ಭಾರೀ ಮಳೆಯಿಂದ ಅರಕಲಗೂಡು ಹಾಗೂ ಸಕಲೇಶಪುರ ತಾಲೂಕಿನಲ್ಲಿ ಸರಿಸುಮಾರು 10,000 ಎಕರೆ ಬೆಳೆದಿದ್ದ ಬೆಳೆ ಹಾನಿಯಾಗಿದೆ. ಕೃಷಿ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ನಡೆಸಿದ ಸಮೀಕ್ಷೆಯಲ್ಲಿ 33%ರಷ್ಟು ಬೆಳೆ ಹಾನಿಯಾಗಿರುವುದು ದೃಢಪಟ್ಟಿದೆ. ಮಳೆಯಿಂದ ಗದ್ದೆಯಲ್ಲಿ ತುಂಬಿಕೊಂಡಿರುವ ಹೂಳುಗಳನ್ನು ನರೇಗಾ ಯೋಜನೆಯಡಿ ತೆಗೆಯಲು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅನುಮತಿ ನೀಡಿದ್ದಾರೆ ಎಂದು ಹೇಳಿದರು. ಇಲಾಖೆಯ ಒಂದು ವರದಿ ಪ್ರಕಾರ 8,333 ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಈಗಾಗಲೇ ವರದಿ ಬಂದಿದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಹುಳು ತುಂಬಿರತಕ್ಕಂಥ ಪ್ರದೇಶದಲ್ಲಿ ನರೇಗಾ ಯೋಜನೆಯಡಿ ಈ ಹುಳನ್ನು ತೆಗೆಸೋದಕ್ಕೆ ಸೂಚನೆ ನೀಡಿದರೆ. ಬೆಂಗಳೂರಿನಲ್ಲಿ ಬರುವ ಫೆಬ್ರವರಿ 20-24ರವರೆಗೆ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನವನ್ನು ನಡೆಸಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. 5 ದಿನಗಳ ಈ ಪ್ರದರ್ಶನ ವೈಮಾನಿಕ ಮತ್ತು ರಕ್ಷಣಾ ವಲಯಗಳಿಗೆ ಸಂಬಂಧಿಸಿದ ಉದ್ದಿಮೆಗಳಿಗೆ ವೇದಿಕೆ ಕಲ್ಪಿಸಲಿದ್ದು ಸಾರ್ವಜನಿಕರಿಗೂ ವೈಮಾನಿಕ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಲಿದೆ. ಅನೇಕ ದೇಶಗಳ ವೈಮಾನಿಕ ಕ್ಷೇತ್ರದ ಉದ್ಯಮಿಗಳು ಈ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಉತ್ತೇಜನಕ್ಕೂ ಏರೋ ಇಂಡಿಯಾ ವೇದಿಕೆಯಾಗಲಿದೆ. ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ಫಲಿತಾಂಶ ಬಂದ ಕೆಲವೇ ಗಂಟೆಗಳಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮೀಸಲಾತಿ ಬದಲಾವಣೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದನ್ನು ತಡೆಯಲು ಮೀಸಲಾತಿಯಲ್ಲಿ ಬದಲಾವಣೆ ಮಾಡಿದೆ, ಇದು ಅವೈಜ್ಞಾನಿಕ ಕ್ರಮ ಎಂದು ತಿಳಿಸಿದರು. ಫಲಿತಾಂಶ ಹೊರಬಿದ್ದ ಮೇಲೆ ಮೀಸಲಾತಿಯನ್ನ ಚೇಂಜ್ ಮಾಡಿರ್ತಕ್ಕಂಥ ವಿಷಯ ನಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಬಂದಿದೆ. ಆದರೆ ಕೋರ್ಟ್ ಹೇಳಿತ್ತು ಫಲಿತಾಂಶ ಬರೋದಕ್ಕಿಂತ ಮುಂಚೆ ಮೀಸಲಾತಿಯ ವರ್ಗೀಕರಣವನ್ನ ಪಟ್ಟಣ ಪಂಚಾಯತ್ದಿರಲಿ, ನಗರಸಭೆದಿರಲಿ, ಪುರಸಭೆದಿರಲಿ, ಮಹಾನಗರ ಪಾಲಿಕೆದಿರಲಿ ಮೀಸಲಾತಿ ಪಟ್ಟಿನ ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಫಲಿತಾಂಶ ಬರ್ತಾ ಇತ್ತು, ಮಧ್ಯಾಹ್ನದಷ್ಟೊತ್ತಿಗೆ ಆ ಮೀಸಲಾತಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಕಾರ ನಾವೆಲ್ಲರೂ ಒಪ್ಕೊಂಡಿದ್ವಿ, ಎಲ್ಲ ಪಾರ್ಟಿಗಳು ಕೂಡ ಒಪ್ಕೊಂಡಿದ್ವಿ. ಆದರೆ ಕೋರ್ಟ್ನ ತೀರ್ಪು ಕೂಡ, ಕೋರ್ಟ್ನ ಡೈರೆಕ್ಷನ್ಸ್ ಬಂದ ಮೇಲೂ ಕೂಡ ಮತ್ತೆ ಆ ಪಟ್ಟಿಯನ್ನು ಚೇಂಜ್ ಮಾಡಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಉಮಚಗಿ ಗ್ರಾಮದಲ್ಲಿ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಹಾಗೂ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ.
ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮ ಪಂಚಾಯಿತಿ ನೆರವಿನಿಂದ ಜನರು ಕೆರೆಯ ಹೂಳೆತ್ತಿದ್ದು ಕುಡಿಯುವ ನೀರಿಗೆ ಆಧಾರವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸುಭದ್ರ. ಕೆರೆಯ ಹೂಳೆತ್ತಿರುವುದರಿಂದ ಹೆಚ್ಚಿನ ನೀರು ಶೇಖರಣೆಯಾಗಿದೆ. ಇದರಿಂದಾಗಿ ಗ್ರಾಮದ ಜನರು ಕುಡಿಯುವ ನೀರಿಗೆ ಅಲೆದಾಡುವುದು ತಪ್ಪಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮತ್ತೊಬ್ಬ ಮಹಿಳೆ ಸುವರ್ಣ, ಪಂಚಾಯಿತಿ ವತಿಯಿಂದ ಕೈಗೆತ್ತಿಕೊಂಡ ಈ ಯೋಜನೆ ಗ್ರಾಮದ ಜನರಿಗೆ ವರದಾನವಾಗಿದೆ ಎಂದು ಹೇಳಿದರು. ಕೆಲಸ ಮಾಡೋದ್ರಿಂದ ಅಂತಂದು ಎಲ್ಲ ಊರನ್ನರು ಗುರು ಹಿರಿಯರೆಲ್ಲ ಒಪ್ಪಿಗೆ ತಗೊಂಡ್ರಿ, ಕೆಲಸ ಮಾಡಿ ಚಲೋ ಆಗೈತ್ರಿ ಅಂತಂದು. ಮತ್ತೆ ನೀರನ್ನು ನಮ್ಗೆ ಚಲೋ ಕುಡಿಲಿಕ್ಕೆ ಆಗೈತಿ ಅಂತಂದು ಎಲ್ಲರೂ ಇದು ಮಾಡಿದ್ರಿ. ಮತ್ತೇನಿಲ್ರಿ, ಮತ್ತೆ ಶೌಚಾಲಯ ಇದ್ದ ಒಂದು ಸಮಸ್ಯೆ ಐತ್ರಿ. ಶೌಚಾಲಯ ಈಗ ಸಾರ್ವಜನಿಕರು ಒಂದು ನಮ್ಗೆ ಶೌಚಾಲಯ ಬೇಕಂತಾರೆ ಲೇಬರ್ ಎಲ್ಲ ರೀ. ಹ್ಞೂ ರೀ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಾವಲ ಪಿಂಜಾರ, 2017-18 ಕ್ರಿಯಾ ಯೋಜನೆಯಡಿ 5 ಲಕ್ಷ ಅನುದಾನದಲ್ಲಿ ಕೆರೆ ಹೂಳೆತ್ತುವ ಯೋಜನೆ ಸಫಲವಾಗಿದೆ. ಇದರಿಂದ ಗ್ರಾಮದ ಜನರಿಗೆ ನೀರಿನ ಬವಣೆ ತಪ್ಪಿದೆ ಎಂದರು. ಊರೊಳಗೆಲ್ಲ ನೀರಿನದೆಲ್ಲ ಸೌಕರ್ಯ ಆಗೈತಿ. ಇದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಆಡಳಿತಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ನಮಗೆ ಸಹಾಯ ಮಾಡಿದ್ರಿಂದ ಮತ್ತು ಜನರು ಬಂದು ಇಲ್ಲಿ ಕೆಲಸ ಮಾಡಿದ್ರಿಂದ ನಮಗೆ ಇವತ್ತು ಇಡೀ ಊರಿಗೆ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗೈತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾಲೂಕು ಪಂಚಾಯಿತಿ ಮುಖ್ಯ ನಿರ್ವಾಹಕ ಅಧಿಕಾರಿ ಗಂಗಾಧರ್ ಕಂದಕೂರ, ಒಟ್ಟು 6,40,000 ರೂಪಾಯಿ ವೆಚ್ಚದಲ್ಲಿ ಹೂಳೆತ್ತುವ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಹಯೋಗದೊಂದಿಗೆ ಮತ್ತು ಆ ಊರಿನ ಕೂಲಿಕಾರರೊಂದಿಗೆ ಆ ಕೆರೆಯನ್ನ ಸುಮಾರು 6,40,000 ಹೂಳೆತ್ತಿದ್ವಿ. ಹೂಳೆತ್ತು ಎಸ್ಸುವುದರ ಮೂಲಕ ಇವತ್ತಿನ ದಿನ ಉತ್ತಮವಾದ ಮಳೆ ಆಗಿರೋದ್ರಿಂದ ಆ ಕೆರೆ ತುಂಬಿ ಇವತ್ತು ಸಾರ್ವಜನಿಕರಿಗೆ ತುಂಬಾ ಅತ್ಯುತ್ತಮವಾಗಿ ಕುಡಿಯೋದಕ್ಕಾಗಿ ಯಾವುದೇ ನೀರಿನ ಸಮಸ್ಯೆ ಇಲ್ಲದ ರೀತಿ ಆಗಿದೆ. ಫಾತಿಮಾ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಿಸಿಕೊಟ್ಟಿದ್ದು ಇದರಿಂದ ಸೂರು ಸಿಕ್ಕಿದೆ ಎಂದರು. ಜಾಗ ಹಾಕಿಸ್ಕೊಟ್ಟಾರಿ ನಮ್ಗೆ, ಈಗ ಎಲ್ಲಾ ರೀತಿಯಿಂದ ಅನುಕೂಲ ಐತ್ರಿ. 1,00,000 ರೂಪಾಯಿಗೆ ಮನೆ ಮಾಡ್ಯಾರ. ಮತ್ತೊಬ್ಬ ಫಲಾನುಭವಿ ಬಸಮ್ಮ ಗಂಗಪ್ಪ ವಾಲಿ, ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಮಂಜೂರಾತಿ ದೊರೆತಿರುವುದು ಸಂತಸ ತಂದಿದೆ ಎಂದರು. ಮನೆ ಬಿದ್ದಿತ್ರಿ ನಮ್ದು. ಜಾಗತಿಕ ಕಾರಣಗಳಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುತ್ತಿದೆ ಎಂದು ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಡಾಲರ್ ದರ ಹಾಗೂ ಒಪೆಕ್ ಒಕ್ಕೂಟದ ವೆನೆಜುಲಾ, ಸಿರಿಯಾ, ಇರಾನ್ನಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ ಕಚ್ಚಾ ತೈಲ ಬೆಲೆ ಏರಿಕೆಯಾಗುತ್ತಿದೆ. ಪೆಟ್ರೋಲಿಯಂ ದರ ನಿಯಂತ್ರಣ ಸರ್ಕಾರದ ಕೈ ಮೀರಿದ್ದಾಗಿದೆ ಎಂದರು. Hardeep Puri chaired a panel discussion on mobilities in cities, practitioners' perspective. He said a robust public transport system is the need of the hour. The second session of the day was dialogue on sustainable mobility by global thought leaders. Petroleum Minister delivered the keynote address. He said that as we move towards the future, the transition has to be focused on clean and affordable mobility solutions. India's transportation has to be driven by public transport. Today, Indian currency is stronger as ever in comparison to other world currency. But oil, how do we purchase our oil? Through dollars. Today, dollar is the, in a way, world's biggest exchange currency. That is creating problem for us. Number two, OPEC has assured world community from July 1st they will be producing 1 million metric ton, million barrel per day. Additional production will be there. That apart, certain issues of Iran, Venezuela,
and crisis in Turkey is creating pressure on oil production. These two basic factors are not in hand of India. ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾನ್ಯತೆ ಕುರಿತ ವಿಶ್ವಮಟ್ಟದ ಸಮಾವೇಶವನ್ನು ದೆಹಲಿಯಲ್ಲಿಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಉದ್ಘಾಟಿಸಿದರು. ಮೂರು ದಿನಗಳ ಈ ಸಮಾವೇಶದಲ್ಲಿ ಮಾನ್ಯತೆ ನಂತರ ಸಿಗುವ ಅವಕಾಶಗಳು ಮತ್ತು ಸವಾಲುಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆಯಾಗಲಿದೆ. ರಾಷ್ಟೀಯ ಮಾನ್ಯತಾ ಮಂಡಳಿ ಆಯೋಜಿಸಿರುವ ಸಮಾವೇಶವು ಮಾನ್ಯತೆ ಕುರಿತಂತೆ ಎಲ್ಲ ಭಾಗಿದಾರರು ತಮ್ಮ ಜ್ಞಾನ ಮತ್ತು ಮಾನ್ಯತೆ ಹಂಚಿಕೊಳ್ಳುವುದಕ್ಕೆ ವೇದಿಕೆಯಾಗಲಿದೆ. ಪ್ರಕಾಶ್ ಜಾವಡೇಕರ್ ಸದ್ಯ ರಾಷ್ಟೀಯ ಮಾನ್ಯತಾ ಮಂಡಳಿ ಹಾಗೂ ರಾಷ್ಟೀಯ ಮಾನ್ಯತೆ ಮತ್ತು ಮೌಲ್ಯಮಾಪನ ಮಂಡಳಿ ನ್ಯಾಕ್ ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾನ್ಯತೆ ನೀಡುತ್ತಿವೆ. ಇದೇ ಕಾರ್ಯವನ್ನು ಐಐಟಿ ಮತ್ತು ಐಐಎಂ ಸಂಸ್ಥೆಗಳು ನಡೆಸುವಂತೆ ಸೂಚಿಸಲಾಗಿದೆ. ಇದರಿಂದ ಎಲ್ಲ ಸಂಸ್ಥೆಗಳು ಮಾನ್ಯತೆ ಪಡೆಯಲು ನೆರವಾಗಲಿದೆ ಎಂದರು. ವಿಶ್ವ ಸಾಕ್ಷರತಾ ದಿನದ ಅಂಗವಾಗಿ ಬೆಂಗಳೂರಿನ ಮೆಟ್ರೋ ಕಲಾ ಗ್ಯಾಲರಿಯಲ್ಲಿ ಕನ್ನಡ ವರ್ಣಮಾಲೆಯ ಮೇಲೆ ಚಿತ್ರ ಬಿಡಿಸುವ ಮೂಲಕ ಸಾಕ್ಷರತೆಯ ಅರಿವು ಮೂಡಿಸಲಾಯಿತು. ಸಾಕ್ಷರತಾ ದಿನದ ಸಂಚಾಲಕ ಶಿವಪ್ರಸಾದ್ ಜಗತ್ತಿನಾದ್ಯಂತ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತಿದ್ದು ರಾಜ್ಯದಲ್ಲಿ ವಿಶೇಷವಾಗಿ ಈ ದಿನವನ್ನು ಆಚರಿಸಲು ಕನ್ನಡ ವರ್ಣಮಾಲೆಯನ್ನು ಬಳಸಿಕೊಳ್ಳಲಾಗಿದೆ ಎಂದರು. ಜಗತ್ತಿನಾದ್ಯಂತ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಆಚರಿಸ್ತಾರೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ರಂಗೋಲಿ ಮೆಟ್ರೋ ಹಾಗೂ ಆರ್ಟ್ ಮೆಟರ್ಸ್ ಜಾಯಿಂಟ್ ಆಗಿ ಲಿಟ್ರಸಿ ಡೇಯನ್ನು ಆರ್ಟ್ ಮೂಲಕ ಹೆಂಗೆ ತೋರಿಸ್ಬೋದು ಅಂತ ಎಲ್ಲ ಆದಿಂದ ಆ ತನಕ ಅಕ್ಷರಗಳನ್ನು ಕಟ್ ಮಾಡಿ ಅದರ ಮೇಲೆ ಅದೇ ಅಕ್ಷರಕ್ಕೆ ಸಂಬಂಧಿಸಿದ ಚಿತ್ರ ಇಲ್ಲ ಏನೇ ಒಂದು ಸಂದೇಶ ಕೊಡುವಂಥ ಚಿತ್ರಗಳನ್ನು ಮಾಡಬೇಕು ಅಂತ ಆರ್ಟ್ ಸ್ಟೂಡೆಂಟ್ಸ್ ಹಾಗೂ ಎಲ್ಲ ಪಬ್ಲಿಕ್ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಇವತ್ತು ರಶ್ಮಿ, ಸಾಕ್ಷರತಾ ದಿನದ ಅಂಗವಾಗಿ ಜನರಿಗೆ ಚಿತ್ರಕಲೆಯ ಮೂಲಕ ಅರಿವು ಮೂಡಿಸುವ ಕೆಲಸ ಶ್ಲಾಘನೀಯ ಎಂದರು. ಅವನದನ್ನ ಸೆಲೆಬ್ರೇಟ್ ಮಾಡ್ದ, ಯುನೀಕ್ ಆಗಿ ಮಾಡ್ತಾ ಇದ್ದಾರೆ. ಚಿತ್ರಕಲಾ ವಿದ್ಯಾರ್ಥಿನಿ ವೀಣಾ, ಕಲಾ ವಿದ್ಯಾರ್ಥಿಯಾಗಿ ಚಿತ್ರ ಬಿಡಿಸುವ ಮೂಲಕ ಸಾಕ್ಷರತೆ ಬಗ್ಗೆ ಅರಿವು ಮೂಡಿಸುವ ಕೆಲಸದಲ್ಲಿ ಭಾಗಿಯಾಗಿರುವುದು ಖುಷಿ ಕೊಟ್ಟಿದೆ ಎಂದರು. ಲಿಟ್ರಸಿ ರೇಟ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಸೊ ಇವತ್ತಿನ ದಿನ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ ಇದ್ರಲ್ಲಿ ಪಾರ್ಟ್ ಆಗಿರೋದಕ್ಕೆ. ಕೇಂದ್ರ ಸರ್ಕಾರದ ಅನುಮೋದನೆ ಪಡೆದಿರುವ ಸಿಎನ್ಇ ಹಬ್ ಜಿಎಸ್ಟಿ ಸುವಿಧಾ ಕೇಂದ್ರಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಬಳಿಕ ದೇಶದಲ್ಲಿ ಜಿಎಸ್ಟಿ ಜಾರಿಗೆಯಿಂದ ಬಹಳಷ್ಟು ಜನರಿಗೆ ಅನುಕೂಲವಾಗಿದೆ ಎಂದರು. ನೂತನವಾಗಿ ಆರಂಭಿಸಲಾಗಿರುವ ಜಿಎಸ್ಟಿ ಸುವಿಧಾ ಕೇಂದ್ರದಲ್ಲಿ ಜಿಎಸ್ಟಿ ನೋಂದಾವಣೆ, ಪಾವತಿ ಹಿಂತೆಗೆತ, ಇವೇ ಬಿಲ್ಲಿಂಗ್, ತೆರಿಗೆ ಪಾವತಿ, ಪ್ಯಾನ್ ಕಾರ್ಡ್ ಸೇರಿದಂತೆ ಮತ್ತಿತರ ಸೇವೆ ನೀಡಲಾಗುತ್ತಿದೆ. ಸುಲಭ ವಿಧಾನಗಳನ್ನ ಹೇಳಿಕೊಡ್ತಕ್ಕಂಥದ್ದು, ಸಾಮಾನ್ಯ ವ್ಯಾಪಾರಿಯೂ ಇದರೊಳಗೆ ಬರಬೇಕಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಅವನಿಗೆ ಮಾಹಿತಿಗಳನ್ನು ಒದಗಿಸ್ತಕ್ಕಂಥದ್ದು, ಒಂದು ಸೌಕರ್ಯಗಳನ್ನು ಮಾಡುವಂಥದ್ದು ಒಳ್ಳೆಯ ಕಾರ್ಯವನ್ನ ಈ ಒಂದು ಸುವಿಧಾ ಕೇಂದ್ರಗಳ ಮುಖಾಂತರ ಮಾಡ್ತಾ ಇದೆ. ಸ್ವಲ್ಪ ಪ್ರಮಾಣದ ಜಿಎಸ್ಟಿ ಸುವಿಧಾ ಕೇಂದ್ರದ ಕುರಿತು ಡಿಡಿ ನ್ಯೂಸ್ಗೆ ರಹೀಂ ಮುಚ್ಚಲ್, ಜಿಎಸ್ಟಿ ಸುವಿಧಾ ಕೇಂದ್ರವನ್ನು ದೇಶಾದ್ಯಂತ ಸ್ಥಾಪಿಸುವ ಮೂಲಕ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಲಭಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಇಲ್ಲಿ ನಾವು ಸೇವೆಯು ಒದಗಿಸ್ತೇವೆ, ಉದ್ಯೋಗವೂ ಆಗ್ತದೆ, ಜನರಿಗೆ ಇದು ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ತುಂಬಾ ಜನ ಬಂದಿದ್ದಾರೆ, ಈಗ ಎಲ್ಲ ಜಿಲ್ಲೆಗಳಿಗೆ ನಾವು ಇದರ ಕೇಂದ್ರ ಕಚೇರಿಯನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಒಂದು ಉದ್ಯೋಗ ಸೃಷ್ಟಿಯಾಗ್ತದೆ, ಸರ್ಕಾರಕ್ಕೆ ಲಾಭ ಮಾಡುವ ಮೂಲಕ ದೇಶವನ್ನು ಪ್ರಗತಿ ಮಾಡಲಿಕ್ಕೆ ನಮ್ಮಿಂದ ಆಗುವಂತಹ ಸೇವೆಗಳು ಇದು ಅಂತ ಹೇಳಿ ನಾವು ಭಾವಿಸ್ತೇವೆ. ಜಿಎಸ್ಟಿ ಒಂದು ಕಾನ್ಸೆಪ್ಟ್ ನಮಗೆ ಒಳ್ಳೆಯ ಉದ್ಯೋಗಾಕಾಂಕ್ಷಿ ಶ್ವೇತಾ, ಜಿಎಸ್ಟಿ ಸುವಿಧಾ ಕೇಂದ್ರ ಸ್ಥಾಪನೆ ನಂತರ ನನ್ನಂತಹವರಿಗೆ ಉದ್ಯೋಗ ದೊರೆಯಲು ಸಹಾಯವಾಗಿದೆ ಎಂದರು. ಅಂದ್ರೆ ಜಿಎಸ್ಟಿ ನಾವು ಜಸ್ಟ್ ಲೆಕ್ಚರ್ ಮಾತ್ರ ಕೇಳ್ತಿದ್ವಿ, ಈಗ ಫ್ರೆಷರ್ಸ್ ನಂತರ ನಮಗೆ ಜಾಬ್ ಹುಡುಕುವಾಗ ಜಿಎಸ್ಟಿ ಇಂತಹ ಹಬ್ಗಳೆಲ್ಲ ಓಪನ್ ಮಾಡಿ ಸ್ಟೂಡೆಂಟ್ಸ್ ಒಳ್ಳೆ ಜಾಬ್ ಆಪರ್ಚುನಿಟಿ ಕೊಟ್ಟು ನಮ್ಮ ನಾಲೆಜ್ ಅನ್ನು ಇನ್ನಷ್ಟು ಜಾಸ್ತಿ ಮಾಡ್ತಿದ್ದಾರೆ. ಜಿಎಸ್ಟಿ ಬಂದ ನಂತರ ಮತ್ತೋರ್ವ ಉದ್ಯೋಗಾಂಕ್ಷಿ
ಧನಂಜಯ, ಜಿಎಸ್ಟಿ ಸುವಿಧಾ ಕೇಂದ್ರಗಳಲ್ಲಿ ಪಾವತಿದಾರರು ನೇರ ಆಗಮಿಸಿ ಸಲಹೆ ಸೂಚನೆ ಪಡೆದು ಪಾವತಿ ಮಾಡುವ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಮಣಿಪಾಲದ ಮಾಹೆಯಲ್ಲಿ ನಡೆದ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಅವರಿಗೆ ಜೀವಮಾನದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶಿಕ್ಷಣ ಇಲ್ಲದ ಯಾವ ದೇಶವೂ ಪ್ರಬುದ್ಧವಾಗಿರಲಾರದು. ಶಿಕ್ಷಣದಿಂದ ದೇಶದ ಪ್ರಗತಿಯಷ್ಟೇ ಅಲ್ಲ, ಗ್ರಾಮೀಣ ಹಾಗೂ ಜನರ ಪ್ರಗತಿಯೂ ಆಗಲಿದೆ ಎಂದು ಹೇಳಿದರು. ದೇಶದ ಪ್ರಗತಿ, ಗ್ರಾಮೀಣ ಪ್ರಗತಿ ಆಗಬೇಕಾಗಿದ್ರೆ, ಪ್ರಜೆಗಳ ಪ್ರಗತಿ ಆಗಬೇಕಾಗಿದ್ರೆ ಮೊದಲನೇದಾಗಿ ಶಿಕ್ಷಣ, ಎರಡನೇದಾಗಿ ಸಂಪತ್ತು, ಆರ್ಥಿಕ ಸಂಪಾದನೆಗೆ ಅವಕಾಶ, ಮೂರನೇದಾಗಿ ಆರೋಗ್ಯ, ಇದು ಮೂರು ಬೇಕು ಅಂತ ಅವರು ಹೇಳಿದರು. ಮಣಿಪಾಲ ಅಕಾಡೆಮಿ ಕುಲಪತಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಹಳೆಯ ದಿನಗಳನ್ನು ಮೆಲುಕು ಹಾಕಿಕೊಂಡರು. ಹಾವೇರಿಯ ಉತ್ತರ ಪ್ರದೇಶದ ಹಲವು ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದೆ. ರಾಜಸ್ಥಾನದ ಅನೇಕ ಜಿಲ್ಲೆಗಳಲ್ಲಿ ವರ್ಷಧಾರೆಯಿಂದ ಜನಜೀವನಕ್ಕೆ ತೊಂದರೆ ಉಂಟಾಗಿದೆ. ಅನೇಕ ಕಡೆ ಸೇತುವೆಗಳು ಹಾನಿಗೊಂಡಿರುವುದರಿಂದ ಜನರು ಸಂಪರ್ಕಕ್ಕೆ ರೈಲ್ವೆ ಸೇತುವೆಯನ್ನೇ ಅವಲಂಬಿಸಿದ್ದಾರೆ. ಛತ್ತೀಸ್ಗಢದಲ್ಲಿ ಅನೇಕ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಮಾನೇಂದ್ರಗಢದಲ್ಲಿ ಜೀಪೊಂದು ಪ್ರವಾಹದಲ್ಲಿ ಕೊಚ್ಚಿಹೋಗಿದೆ. ಉತ್ತರ ಪ್ರದೇಶದ ಕೆಲ ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದ ಅನೇಕ ಪ್ರದೇಶಗಳು ಜಲಾವೃತಗೊಂಡಿವೆ. ಕಾನ್ಪುರದಲ್ಲಿ ರಸ್ತೆಗಳು ನೀರಿನಲ್ಲಿ ಮುಳುಗಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. छत्तीसगढ़ में भी बाढ़ का कहर जारी है. राज्य में कई नदियां उफान पर हैं. राज्य के मनेंद्रगढ़ में तेज बहाव में एक जीप बह गई. उत्तर प्रदेश में भी भारी बारिश के बाद बाढ़ के हालात पैदा हो गए हैं. राज्य के कई शहरों में बाढ़ का पानी भर गया है. कानपुर शहर में बाढ़ के पानी में कई इलाके डूब गए हैं. कई जगहों पर नाव चलती नजर आई. ಕ್ರಿಕೆಟ್. ಲಂಡನ್ನ ಕೆನಿಂಗ್ಟನ್ ಓವಲ್ ಮೈದಾನದಲ್ಲಿ ನಡೆಯುತ್ತಿರುವ ಭಾರತದ ವಿರುದ್ಧದ 5ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮೊದಲ ಇನಿಂಗ್ಸ್ನಲ್ಲಿ 332 ರನ್ಗಳಿಗೆ ಆಲ್ ಔಟ್ ಆಗಿದೆ. ನಿನ್ನೆ ಮೊದಲ ಇನಿಂಗ್ಸ್ನಲ್ಲಿ 7 ವಿಕೆಟ್ ನಷ್ಟಕ್ಕೆ 198 ರನ್ ಗಳಿಸಿತ್ತು. ಇಂದು ಆಟ ಮುಂದುವರೆಸಿ ಕೆಳಕ್ರಮಾಂಕದ ಆಟಗಾರರ ದಿಟ್ಟ ಪ್ರದರ್ಶನದಿಂದ 300 ಗಡಿ ದಾಟಿತು. ಭಾರತದ ಪರ ರವೀಂದ್ರ ಜಡೇಜಾ 4, ಇಶಾಂತ್ ಶರ್ಮಾ ಮತ್ತು ಜಸ್ಪ್ರೀತ್ ಬುಮ್ರಾ ತಲಾ 3 ವಿಕೆಟ್ ಪಡೆದರು. ಇತ್ತೀಚಿನ ವರದಿ ಬಂದಾಗ ಭಾರತ 2 ವಿಕೆಟ್ ನಷ್ಟಕ್ಕೆ 98 ರನ್ ಮಾಡಿ ಆಡುತ್ತಿದೆ. 5 ಟೆಸ್ಟ್ಗಳ ಸರಣಿಯನ್ನು ಈಗಾಗಲೇ 3-1 ಅಂತರದಿಂದ ಪರಾಭವಗೊಂಡಿರುವ ಭಾರತ ಸರಣಿ ಸೋಲಿನ ಅಂತರವನ್ನು ತಗ್ಗಿಸಿಕೊಳ್ಳುವ ತವಕದಲ್ಲಿದೆ. ಇಂಗ್ಲೆಂಡ್ ಆಟಗಾರ ಅಲ್ಸ್ಟೇರ್ ಕುಕ್ ಪಾಲಿಗೆ ಇದು ವಿದಾಯದ ಪಂದ್ಯವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಲವು ರಾಜ್ಯಗಳ ವಿಧಾನಸಭೆ ಲೋಕಸಭೆ ಚುನಾವಣೆ ಸಿದ್ಧತೆ ಕುರಿತು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ, ನಿರ್ಮಲಾ ಸೀತಾರಾಮನ್. ಇದೇ 25ರಂದು ಜಾರಿಯಾಗುವ ಆಯುಷ್ಮಾನ್ ಭಾರತ್ ಯೋಜನೆಯ ಸಹಾಯವಾಣಿ ಕೇಂದ್ರ ಇಂದಿನಿಂದ ಆರಂಭ. ಬೆಂಗಳೂರಿನಲ್ಲಿ 2019 ವೈಮಾನಿಕ ಪ್ರದರ್ಶನ, ಕೇಂದ್ರದಿಂದ ಸ್ಥಳಾಂತರ ವಿವಾದಕ್ಕೆ ತೆರೆ. ಜಾಗತಿಕ ಕಾರಣಗಳಿಂದ ತೈಲ ಬೆಲೆ ಏರಿಕೆ, ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.